ಮತ್ತ ಅದೇ ರೀತಿಯಾಗಿ ನಿಮ್ ಹೈಟ್ ಕಡಿಮೆ ಇತ್ತಂದ್ರ ಕೆಲವೊಂದ್ ಎಕ್ಸರ್ಸೈಸ್ ಮಾಡ್ಬೇಕು. ಓಕೆ, ಅದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರ ಹೈಟ್ ಇನ್ಕ್ರೀಸ್ ಆಗ್ಬೇಕಂದ್ರ ಅಶ್ವಗಂಧ ಸ್ವಲ್ಪ ಔಷಧ ತಗೋರಿ. ಸಪ್ಲಿಮೆಂಟ್ ಪೌಡರ್ ಬರ್ತೈತಿ, ಆಯುರ್ವೇದಿಕ್ ಅದೇನು ಸೈಡ್ ಎಫೆಕ್ಟ್ ಆಗಲ್ಲ, ಏನಾಗಂಗಿಲ್ಲ. ಓಕೆ, ನಮ್ಮಲ್ಲಿ ಹಾರ್ಮೋನಿಯಮ್ ಬಿಡುಗಡೆ ಜಾಸ್ತಿ ಮಾಡಿಸ್ತೈತಿ. ಯಾವಾಗ ತಗೋಬೇಕಂದ್ರ ನೈಟ್ ಏನ್ ಊಟ ಮಾಡ್ತಿರ್ಲ, ಊಟ ಮಾಡಿದ್ಮ್ಯಾಗ ಒಂದ್ 10-15 ನಿಮಿಷ ಬಿಟ್ಟು ತಗೋಬೇಕ. ಕ್ಲಿಯರ್ ಆಯ್ತಾ? ಓಕೆ, ಬಿಡಕ್ ಹೋಗ್ಬೇಡ್ರಿ, 1 ತಿಂಗಳ ಹೈಟ್ ಇಂಪ್ರೂವ್ಮೆಂಟ್ ಆಗಂಗಿಲ್ಲ. ಅರ್ಧ ಆಯ್ತಾ? ಸ್ವಲ್ಪ ದಿನಕ್ ದಿನ ಎಫೆಕ್ಟ್ ಬೀಳ್ಬೇಕು. ಒಂದು ಅಟ್ಲೀಸ್ಟ್ 3-4 ತಿಂಗಳು ಮಾಡ್ಕೊಂಡ್ರಿ ಅಂದ್ರ ನಾಳೆ ನಿಮ್ಮ ರ್ಯಾಲಿ ಬರೋದಕ್ಕೆ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀರಿ ಎಲ್ಲರೂ. ಅರ್ಥ ಆಯ್ತ್ರಿ ಹೇಳಿದ್ದು? ಫ್ರಮ್ ಡ್ಯಾಮ್ ಮಾಡ್ಬೇಕು. ಓಕೆ, ಯಾಕಂದ್ರೆ ನಿಮ್ ತಂದೆ ತಾಯಿ ಆಸೆ ಇಟ್ಕೊಂಡ್ ಇಲ್ಲಿ ತಗ ಕಳ್ಸ್ಯಾರ, ಅವ್ರ ಆಸೆಯನ್ನ ನನಸು ಮಾಡ್ಬೇಕನ್ಸ. ಓಕೆ, ಮಾಡ್ತೀರಾ ಎಲ್ಲರು? ಪಕ್ಕ? ವೆರಿ ಗುಡ್. ಈಗ ನಾವು ಇಲ್ಲಿ ಕಲ್ಸಿದ್ದಕ್ಕೂ ಸ್ವಲ್ಪ ನಮಗೂ ಸ್ವಾರ್ಥ ಇರ್ತೈತಿ. ನಮಗ್ ನಂಬ್ಕೊಂಡ್ ಬಂದಿರ ಅಂದ್ರ ನಾವು ನಿಮ್ಮನ್ನ ಕ್ಲಿಯರ್ ಮಾಡ್ಬೇಕ. ಎಸ್ ಸರ್? ನೋ ಅಪ್ಪಿಯ ಬಾ ನೀನೆ. ಇಲ್ಲ ಇಲ್ಲ ಇಲ್ಲೇ. ಹಾ.